ಬಸವರಾಜ ರಾಯರೆಡ್ಡಿಯವರು ಸದನದಲ್ಲಿ ಕ್ಷೇತ್ರದ ಬಗ್ಗೆ ಕೊಟ್ಟಂಥ ಹೇಳಿಕೆಯನ್ನು ಖಂಡಿಸಿ ಗಂಗಾವತಿ ನಗರದಲ್ಲಿ ಕೆಆರ್ಪಿಪಿ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಗಂಗಾವತಿ ಕ್ಷೇತ್ರ, ಅಂಜನಾದ್ರಿ ಕ್ಷೇತ್ರ, ಈ ಕ್ಷೇತ್ರದ ಮಹಿಮೆ ಬಸವರಾಜ ರಾಯರೆಡ್ಡಿಯವರಿಗೆ ಸರಿಯಾಗಿ ತಿಳಿದಿಲ್ಲ. ನಿಮ್ಮಲ್ಲಿ ಒಳ್ಳೆ ಮನಸ್ಸಿದ್ರೆ ಕ್ಷೇತ್ರಕ್ಕೆ ಒಳ್ಳೆಯದನ್ನು ಬಯಸಿ ಅದನ್ನು ಬಿಟ್ಟು ವಿಧಾನಸೌಧದಲ್ಲಿ ಕುಳಿತುಕೊಂಡು ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ನಿಮ್ಮ ಘನತೆಗೆ ಶೋಭೆ ತರುವಂಥದ್ದಲ್ಲ ಎಂದು ಕೆಆರ್ಪಿಪಿ ಮುಖಂಡ ಸೈಯದ್ ಜಿಲಾನಿ ಪಾಷಾ ಖಾದ್ರಿ ಅವರು ಕ್ಷೇತ್ರದ ಶಾಸಕರಾದ ಬಸವರಾಜ ರಾಯರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ ಆರ್ ಶ್ರೀನಾಥ್ ಅವರು ಬಸವರಾಜ ರಾಯರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಎಲ್ಲೋ ಒಂದೆರಡು ತಪ್ಪುಗಳಾದಲ್ಲಿ ಇಡೀ ಕ್ಷೇತ್ರ ತಪ್ಪಿಸ್ತಾರೆಂದು ಮಾತನಾಡೋದು ಸರಿಯಲ್ಲ ಮತ್ತು ಕಿಷ್ಕಿಂದಾ ಕ್ಷೇತ್ರದಲ್ಲಿ ಗಾಂಜಾ, ಡ್ರಗ್ ಮುಂತಾದ ಮಾದಕ ವಸ್ತುಗಳಿಂದ ಕೂಡಿದೆ ಎಂದು ಹೇಳುವುದು ನಿಮ್ಮ ಆರೋಪ ಸರಿಯಲ್ಲ. ನೀವು ಕೆಟ್ಟ ಆಪಾದನೆ ಮಾಡುತ್ತಿದ್ದೀರಿ. ಕೂಡಲೇ ರಾಯರೆಡ್ಡಿ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ ಆರ್ ಶ್ರೀನಾಥ್ ಅವರು ಬಸವರಾಜ ರಾಯರೆಡ್ಡಿ ವಿರುದ್ಧ ಕಿಡಿಕಾರಿದ್ದಾರೆ. ಉದ್ಯಮಿಗಳು, ಹೋಟೆಲ್ ಉದ್ಯಮಿಗಳ ಮಾತನ್ನು ಕೇಳಿ ಕಮಿಟ್ಮೆಂಟ್ ಆಗಿರಲಿ. ಇವತ್ತು ಅವರು ಈ ಪ್ರಶ್ನೆ ನಮ್ಮ ಆನೆಗೊಂದಿ ಮತ್ತು ಕಮಲಾಪುರ ಭಾಗದ ರೈತರನ್ನ ಡ್ರಗ್ ಪೆಡ್ಲರ್ಸ್, ಡ್ರಗ್ ಮಾಫಿಯಾ ಅಂತ ಹೇಳಿ ಕರೆದು ಅವರಿಗೆ ನಮ್ಮ ರೈತರಿಗೆ ದೊಡ್ಡ ಒಂದು ಆಘಾತ, ಅವಮಾನ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ. ಯಾಕಂದರೆ ಡ್ರಗ್ ಮಾಫಿಯಾ ಅನ್ನೋದು ಇಡೀ ವಿಶ್ವದಲ್ಲೇ ಹಮ್ಕೊಬಿಟ್ಟಿದೆ. ಅದು ತಂದೇ ಆದಂಥ ಡಿಪಾರ್ಟ್ಮೆಂಟ್ಗಳು, ನರ್ಕೋಟಿಕ್ಸು ತಂದೇ ಆದಂಥ ಪೊಲೀಸ್ ಡಿಪಾರ್ಟ್ಮೆಂಟು ಅದರ ಹಿಂದೆ ಹೋರಾಟವನ್ನು ಮಾಡಿಕೊಂಡು ಬಗ್ಗೆ. ಸೊ ಇದು ರೈತರ ಮೇಲೆ ಡ್ರಗ್ ಮಾಫಿಯಾ ಕರೆಯೋದು ರಾಯರೆಡ್ಡಿ ಒಂದು ಮೂರ್ಖತನ. ಸೊ ರಾಯರೆಡ್ಡಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ, ಇದು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋ ಒಂದು ನೈತಿಕ ಹಕ್ಕು ನಿಮಗಿಲ್ಲ. ಯಾಕಂದರೆ ಇದು ನಮ್ಮ ಉಳಿಗಾಲ. ವ್ಯವಸ್ಥೆಯನ್ನು ನಮ್ಮ ಶಾಸಕರು ಗುರುತಿಸಿ ನಮ್ಮ ಸದನದಲ್ಲಿ ನಮ್ಮ ಶಾಸಕರು ನಮ್ಮ ಎಲ್ಲ ಆ ಭಾಗದ ಜನಗಳ ನೋವುಗಳನ್ನು ಅವರು ತಿಳಿದುಕೊಂಡು ಆ ಜನರ ಸಮಸ್ಯೆಯನ್ನು ಸದನದಲ್ಲಿ ಪ್ರಶ್ನೋತ್ತರ ಸಮಯದಲ್ಲಿ ಅವರು ಮಾತನಾಡುವ ಸಂದರ್ಭದಲ್ಲಿ ನಮ್ಮ ಜನರಲ್ಲಿ ಶಾಸಕರು ಒಂದು ಮಾತು ಹೇಳಿದರು. ಆ ಭಾಗದಲ್ಲಿ ರೆಸಾರ್ಟ್ಗಳಿಗೆಲ್ಲದೂ ಎಲ್ಲ ರೀತಿಯಲ್ಲಿ ನಾವು ಕಾನೂನುಬದ್ಧವಾಗಿ ಅವರಿಗೆ ಬದುಕನ್ನು ಅನುವು ಮಾಡಿಕೊಡ್ಬೇಕಂತ ಆ ಸದನದಲ್ಲಿ ಅವರು ಕೇಳಿದಾಗ ಅಲ್ಲಿ ಬಸವರಾಜ ರಾಯರೆಡ್ಡಿ ಸರ್ ಅವರು ಒಂದು ಮಾತು ಹೇಳಿದರು. ಏನಪ್ಪ ಆ ಭಾಗ ಡ್ರಗ್ಸ್ ಮಾಫಿಯಾ ಆ ಥರ ಈ ಥರ ಭಾಳ ಆ ಭಾಗದ ಜನಗಳಿಗೆಲ್ಲ ನೋವಾಗೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಅವರು ಆ ಸದನದಲ್ಲಿ ನಮ್ಮ ಎಲ್ಲ ಆ ಜನಗಳಿಗೆ ನೋವಾಗಿದೆ. ಅದಕ್ಕೆ ಎಲ್ಲರನ್ನೂ ಇವತ್ತು ನಾವೆಲ್ಲ ಎಲ್ಲರೂ ಕ್ಷಮೆ ಕೇಳಿ ಅವರು ಆ ಭಾಗಕ್ಕೆ ಗೌರವ ಕೊಡಬೇಕಂತ ಕೇಳ್ಕೊಳ್ತೀವಿ.